ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 Minutes 30 News ಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ಯಾವೆಲ್ಲ ಡೆವಲಪ್ಮೆಂಟ್ಸ್ ನಡೆದಿದೆ, ಇವತ್ತು ಯಾವೆಲ್ಲ ವಿದ್ಯಮಾನಗಳು ನಡೆಯುವುದಕ್ಕಿದೆ, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಪ್ರಮಾಣ ಏರಿಕೆಯಾಗುತ್ತಿದೆ. ಈ ಹಿನ್ನೆಲೆ ಸಿಎಂ ಬಸವರಾಜ ಬೊಮ್ಮಾಯಿ ತಜ್ಞರು, ಹಿರಿಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇರುವ ಕೊರೋನಾ ಪ್ರಕರಣಗಳ ಬಗ್ಗೆ ಸಿಎಂ ಕಳವಳ ವ್ಯಕ್ತಪಡಿಸಿದರು. ಬೆಂಗಳೂರಲ್ಲಿ ಒಪಿಡಿಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಲು ಸಿಎಂ ಸೂಚಿಸಿದರು. ಹೋಮ್ ಐಸೋಲೇಷನ್ ಕಾಲ್ಸ್ ಹೆಚ್ಚಿಸುವಂತೆ, ಔಷಧಿ ಕಿಟ್ಗಳನ್ನು ಮನೆಗೆ ತಲುಪಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಹಾಗೆ ಸ್ವಯಂ ಸೇವಾ ಸಂಸ್ಥೆಗಳನ್ನು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುವ ಮೂಲಕ ಜನರಲ್ಲಿರುವ ನಕಾರಾತ್ಮಕ ಮನೋಭಾವವನ್ನು ತಡೆಯಲು ಸಲಹೆ ಕೊಟ್ಟಿದ್ದಾರೆ. ಸೋಂಕಿತ ಮಕ್ಕಳ ಕುರಿತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಆಕ್ಸಿಜನ್ ಪ್ಲಾಂಟ್ಗಳನ್ನು ಸಜ್ಜುಗೊಳಿಸಿ ಸಿಬ್ಬಂದಿ, ಇಂಧನ ಮೊದಲಾದವುಗಳನ್ನು ಸಿದ್ಧ ಇಟ್ಟುಕೊಳ್ಳಲು ಸೂಚಿಸಲಾಗಿದೆ. ಸಿಎಂ ಸಭೆಯ ನಂತರ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತಾಡಿದ್ದು, ರಾಜ್ಯದಲ್ಲಿ ಕೋವಿಡ್ ತಡೆಗೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂದಿದ್ದಾರೆ. ಯಾರಿಗೆ ಪಾಸಿಟಿವ್ ಬಂದಿದೆ ಅವರ ಮೇಲೆ ನಿಗಾ ವಹಿಸಲಾಗುತ್ತೆ. 2 ಡೋಸ್ ಪೂರ್ಣ ಮಾಡಲು ಸೂಚಿಸಲಾಗಿದೆ. ಮಕ್ಕಳಿಗೆ ಬೇಗ ಲಸಿಕೆ ಕೊಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಇನ್ನು ಹೋಮ್ ಐಸೋಲೇಷನ್ ಇರೋರಿಗೆ ಮೆಡಿಕಲ್ ಕಿಟ್ ಕೊಡಲು ಸೂಚನೆ ಕೊಟ್ಟಿದ್ದಾರೆ. ಐಸಿಎಂಆರ್ ಸೂಚಿಸಿರುವ ಪರೀಕ್ಷೆಗಳನ್ನು ಮುಂದುವರಿಸುತ್ತೇವೆ, ಹೆಚ್ಚು ಟೆಸ್ಟಿಂಗ್ ನಮ್ಮಲ್ಲಿ ಆಗ್ತಿದೆ ಅಂತ ಹೇಳಿದರು. ಹೀಗಾಗಿ ಹೆಚ್ಚು ಕೇಸ್ಗಳು ಬರ್ತಿವೆ. 15 ವರ್ಷದ ಒಳಗಿನ ಮಕ್ಕಳ ಮೇಲೂ ನಿಗಾ ವಹಿಸಲಾಗುತ್ತೆ. ಶುಕ್ರವಾರ ಮತ್ತೊಂದು ಸಭೆ ನಡೆಸಿ ವೀಕೆಂಡ್ ಕರ್ಫ್ಯೂ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗುತ್ತೆ ಎಂದರು. ಮಕ್ಕಳಿಗೆ ಕೂಡ ನಾವು ವಿಶೇಷವಾಗಿ ಗಮನ ಕೊಟ್ಟಿದ್ದೀವಿ. 0-17 ವರ್ಷದ ಮಕ್ಕಳಿಗೆ ಎಷ್ಟು ಜನರಿಗೆ ಆಗ್ತಾ ಇದೆ ಅಂತ ಪಾಸಿಟಿವಿಟಿ ಖಂಡಿತ 5-10.7% ಅಷ್ಟು ಆಗಿದೆ. ಆದರೆ ಯಾವುದೇ ರೀತಿಯ ತೀವ್ರತೆ ಕಂಡು ಬಂದಿಲ್ಲ. ಅದೇ ರೀತಿ ಈಗ 2ನೇ ಡೋಸನ್ನು ಇನ್ನೂ 40 ಲಕ್ಷದ ಮೇಲೆ ಹೆಚ್ಚು ಜನರು ಯಾರಿದ್ದಾರೆ ಅವರಿಗೆ ಯಾವ್ಯಾವ ಜಿಲ್ಲೆಗಳಲ್ಲಿ 8-9 ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಲ್ಲಿ ವಿಶೇಷವಾಗಿ ಒಂದು ವಿಡಿಯೋ ಸಂವಾದವನ್ನು ಮಾಡ್ತಾರೆ. ಮಾಡಿ ಅಲ್ಲಿ ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡುವಂಥ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾಡಳಿತಗಳಿಗೆ ಸೂಚನೆಯನ್ನು ಕೊಟ್ಟು ಅಲ್ಲಿ ಮಾಡಬೇಕು ಅಂತೇಳಿ, ಏನು ಔಷಧಿ ಕಿಟ್ಗಳನ್ನು ಯಾರು ಐಸೋಲೇಷನಲ್ಲಿ ಇರ್ತಾರೆ ಮನೆಗಳಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅದಕ್ಕೆ ಹೋಮ್ ಐಸೋಲೇಷನ್ ಕಿಟ್ಸ್ ಅಂತ ಏನಿದೆ ಅದನ್ನು ಕಡ್ಡಾಯವಾಗಿ ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಅವರಿಗೆ ಮನೆಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾಡ್ತೇವೆ. ಈ ಶುಕ್ರವಾರದವರೆಗೂ ಕೂಡ ಗಮನಿಸ್ಕೋಬೇಕು ಅಂತೇಳಿ ಮಾತು. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ. ವೀಕೆಂಡ್ ಕರ್ಫ್ಯೂ ಬಗ್ಗೆ ಶುಕ್ರವಾರ ಮತ್ತೊಂದು ಸಭೆ ನಡೆಸಿ ತೀರ್ಮಾನ ಕೈಗೊಳ್ತೇವೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂದೆ ಯಾವುದೇ ರೀತಿಯ ಕಠಿಣ ನಿರ್ಬಂಧಗಳಿಲ್ಲ. ಈಗಿರುವ ನಿರ್ಬಂಧಗಳಲ್ಲಿ ರಿಲ್ಯಾಕ್ಸ್ ಸಿಗಲಿದೆ ಅಂತ ರೂಲ್ಸ್ ಸಡಿಲಿಕೆ ಬಗ್ಗೆ ಸಚಿವ ಆರ್ ಅಶೋಕ್ ಸುಳಿವು ಕೊಟ್ಟಿದ್ದಾರೆ. ಮೋಸ್ಟ್ಲಿ 25ನೇ ತಾರೀಕು ಅಥವಾ 26ನೇ ತಾರೀಕಿಗೆ ಇದು ಪೀಕ್ ಹೋಗುತ್ತೆ ಅಂತ. ಮೊದಲನೇ ಅಲೆಯಲ್ಲಿ ಸುಮಾರು 4 ತಿಂಗಳು ತೊಗೊಂಡಿದೆ, 2ನೇ ಅಲೆಯಲ್ಲಿ 3 ತಿಂಗಳು ತೊಗೊಂಡಿದೆ, ಈ ಅಲೆಯಲ್ಲಿ ಸುಮಾರು 1 ತಿಂಗಳೊಳಗಡೆ ಇದು ಪೀಕ್ಗೆ ಹೋಗ್ತೈತೆ. ಅಲ್ಲಿಂದ ಡಿಕ್ರೀಸ್ ಆಗೋಕ್ಕೆ ಶುರುವಾಗಿದೆ ಆಲ್ಮೋಸ್ಟ್ ಆಲ್. ಆ ದೃಷ್ಟಿಯಿಂದ ಇವತ್ತು ಲಾಕ್ಡೌನ್ ಬಗ್ಗೆ, ಸಂಡೇ ಸ್ಯಾಟರ್ಡೇ ಲಾಕ್ಡೌನ್ ಇದೆ, ನೈಟ್ ಕರ್ಫ್ಯೂ ಇದೆ, ಇವೆಲ್ಲವನ್ನು ಬದಲಾವಣೆ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ನಾನು ಚರ್ಚೆ ಮಾಡಿದೆ ಡಾಕ್ಟರ್ ಅಶೋಕ್. ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳ ಹಿನ್ನೆಲೆ ಜಿಲ್ಲೆಗಳಲ್ಲಿ ಕೋವಿಡ್ ಪರಿಸ್ಥಿತಿ ಬಗ್ಗೆ ಅವಲೋಕಿಸಲು ಸಿಎಂ ಬಸವರಾಜ ಬೊಮ್ಮಾಯಿ ಮುಂದಾಗಿದ್ದಾರೆ. ಇವತ್ತು ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ವಿಡಿಯೋ ಸಂವಾದದ ಮೂಲಕ ಆಯಾ ಜಿಲ್ಲೆಗಳ ಸ್ಥಿತಿಗತಿಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಕೋವಿಡ್ ಲಸಿಕಾಕರಣ ಪ್ರಗತಿ ಬಗ್ಗೆಯೂ ಚರ್ಚಿಸಲಿದ್ದಾರೆ. ಎಲ್ಲಾ ಜಿಲ್ಲೆಗಳ ಸಿಇಒಗಳು ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ವೀಕೆಂಡ್ ಲಾಕ್ಡೌನ್ ನೈಟ್ ಕರ್ಫ್ಯೂ ವಿರುದ್ಧ ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಭಾರೀ ವಿರೋಧ ವ್ಯಕ್ತಪಡಿಸುತ್ತಲೇ ಇದೆ. ಈ ಬಗ್ಗೆ ಮಾತಾಡಿದ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾರ್, ಕಾನೂನಿಗೆ ನಮ್ಮ ವಿರೋಧ ಇಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಮಾಡಿಕೊಡಿ, ಹೋಟೆಲ್ನಲ್ಲಿ ಗ್ರಾಹಕರು ಕುಳಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಕನಿಷ್ಠ 50 ಆಸನ ಅವಕಾಶ ಮಾಡಿಕೊಡಿ, ನೈಟ್ ಕರ್ಫ್ಯೂ ರಾತ್ರಿ 10 ಗಂಟೆವರೆಗೆ ಅವಕಾಶ ಕೊಡಿ. ಈ ಬಗ್ಗೆ ಸಿಎಂ ಬೊಮ್ಮಯ್ಯವರಿಗೆ ಮನವಿ ಮಾಡಿಕೊಳ್ತೇವೆ, ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸುತ್ತೆ ಅನ್ನುವ ಭರವಸೆ ಇದೆ ಅಂತ ಹೇಳಿದರು. ಆದಷ್ಟು ಈ ಶುಕ್ರವಾರದ ನಂತರ ನೈಟ್ ಕರ್ಫ್ಯೂ ಏನಿದೆ ಅದನ್ನು ವೇಅಪ್ ಮಾಡಿ ನಮಗೆ ಕೂತ್ಕೊಂಡು ತಿನ್ನಲಿಕ್ಕೆ ಹೋಟ್ಲಲ್ಲಿ 50%ಗೆ ಅವಕಾಶ ಕೊಡಿ. ಆದಷ್ಟು ಈ ಶುಕ್ರವಾರದ ನಂತರ ನೈಟ್ ಕರ್ಫ್ಯೂ ಏನಿದೆ ಅದನ್ನು ವೇಅಪ್ ಮಾಡಿ ನಮಗೆ ಕೂತ್ಕೊಂಡು ತಿನ್ನಲಿಕ್ಕೆ ಹೋಟ್ಲಲ್ಲಿ 50%.
ರಾಜ್ಯದಲ್ಲಿ ನಿನ್ನೆ 27,156 ಕೊರೋನಾ ಕೇಸ್ ಪತ್ತೆಯಾಗಿದ್ದು 24 ಗಂಟೆಗಳಲ್ಲಿ 14 ಮಂದಿ ಸಾವನ್ನಪ್ಪಿದ್ದಾರೆ. 7,827 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಲ್ಲಿ 15,947 ಹೊಸ ಕೇಸ್ ಪತ್ತೆಯಾಗಿದ್ದು 5 ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 12.45% ಮತ್ತೆ ರಾಜ್ಯದಲ್ಲಿ ಒಮೈಕ್ರಾನ್ ಸ್ಫೋಟವಾಗಿದ್ದು ನಿನ್ನೆ ಒಂದೇ ದಿನ 287 ಪ್ರಕರಣ ಪತ್ತೆಯಾಗಿದೆ. ಒಂದೇ ದಿನದಲ್ಲಿ 287 ಕೇಸ್ ಪತ್ತೆಯಾಗಿದ್ದರಿಂದ ರಾಜ್ಯದಲ್ಲಿ ಈಗ ಒಮೈಕ್ರಾನ್ ಕೇಸ್ 766ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಜನವರಿ 31ರವರೆಗೂ ನೈಟ್ ಕರ್ಫ್ಯೂ ವಿಸ್ತರಣೆ ಮಾಡಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ ಆದೇಶ ಹೊರಡಿಸಿದ್ದಾರೆ. ನಿಷೇಧಾಜ್ಞೆ ವೇಳೆ ಯಾವುದೇ ಪ್ರತಿಭಟನೆ ಸಮಾರಂಭ ನಡೆಸುವಂತಿಲ್ಲ. ಅಲ್ಲದೆ 5 ಜನಕ್ಕಿಂತ ಹೆಚ್ಚು ಮಂದಿ ಗುಂಪುಗೂಡದಂತೆ ಆದೇಶ ಮಾಡಿದ್ದಾರೆ. ಒಂದು ವೇಳೆ ಇದನ್ನು ಉಲ್ಲಂಘಿಸಿದರೆ ಎನ್ಡಿಎಂಎ ಆಕ್ಟ್ ಅಡಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಂದು ದಿನದ ಹಸುಗೂಸು ಸೇರಿ ಗದಗ ಜಿಲ್ಲೆಯಲ್ಲಿ ಒಟ್ಟು 87 ಮಕ್ಕಳಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ರೋಣ ಮೂಲದ ಇಬ್ಬರು, ಗದಗ ನಗರದ ಇಬ್ಬರು ಗರ್ಭಿಣಿಯರಲ್ಲಿ ಪಾಸಿಟಿವ್ ಪತ್ತೆಯಾಗಿದೆ. ಮೈಲ್ಡ್ ಸಿಂಪ್ಟಮ್ಸ್ ಇರುವ ಕಾರಣ ಯಾವುದೇ ಆತಂಕ ಇಲ್ಲ. ಹುಟ್ಟಿದ ಮಗುವಿಗೆ ಹಾಸ್ಪಿಟಲ್ನಲ್ಲೇ ಇನ್ಫೆಕ್ಷನ್ ಆಗಿರಬಹುದು. 4 ವರ್ಷದ ಮಗು, 11 ವರ್ಷದ ಮಗುವಿಗೂ ಮಹಾಮಾರಿ ವಕ್ಕರಿಸಿದೆ. ಉಳಿದಂತೆ 84 ಮಕ್ಕಳು 11 ವರ್ಷದ ಮೇಲ್ಪಟ್ಟವರಾಗಿದ್ದು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಗದಗ ಡಿಎಚ್ಒ ಡಾಕ್ಟರ್ ಜಗದೀಶ್ ಹೇಳಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಹಾಗೂ ಅವರ ಕುಟುಂಬಕ್ಕೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಡಿಸಿ ಡಾಕ್ಟರ್ ಬಗಾದಿ ಗೌತಮ್ ಅವರಿಗೆ ಕೊರೋನಾ ದೃಢಪಟ್ಟಿದೆ. ಹಾಗೆ ಬಗಾದಿ ಗೌತಮ್ ಅವರ ತಂದೆ 5 ವರ್ಷದ ಮಗನಿಗೆ ಸೋಂಕು ಪತ್ತೆಯಾಗಿದೆ. ಸೋಂಕಿನ ಲಕ್ಷಣ ಕಂಡು ಬಂದ ಕೂಡಲೇ ತಪಾಸಣೆಗೆ ಒಳಗಾಗಿದ್ದಾರೆ. ವರದಿ ಪಾಸಿಟಿವ್ ಬಂದಿದೆ. ಕಳೆದ ಹಲವಾರು ದಿನಗಳಿಂದ ಮೈಸೂರಿನ ವಿವಿಧ ಆಸ್ಪತ್ರೆ ತಾಲೂಕುಗಳಿಗೆ ಬಗಾದಿ ಗೌತಮ್ ಭೇಟಿ ಕೊಟ್ಟಿದ್ದು, ಇನ್ನು ಅವರ ಪತ್ನಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಅಶ್ವತಿ ಮಂಡ್ಯದಲ್ಲೇ ಉಳಿದಿದ್ದಾರೆ. ಗಾನಕೋಗಿಲೆ ಲತಾ ಮಂಗೇಶ್ಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಜನವರಿ 11ರಂದು ಆಸ್ಪತ್ರೆಗೆ ದಾಖಲಾಗಿದ್ದ 92 ವರ್ಷದ ಭಾರತರತ್ನ ಪುರಸ್ಕೃತೆ ಲತಾ ಮಂಗೇಶ್ಕರ್ ಕೊರೋನಾ ಸೋಂಕಿನಿಂದ ಮುಂಬೈನ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಈಗ ಅವರ ಆರೋಗ್ಯ ಸ್ಥಿತಿ ಕೊಂಚ ಗಂಭೀರವಾಗಿರುವುದರಿಂದ ವಿಸಿಟರ್ಸ್ಗೆ ಆಸ್ಪತ್ರೆ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ.